ಗರ್ಭಧಾರಣೆಯು ಸೌಂದರ್ಯದ ಹೊಸ ದೃಷ್ಟಿಕೋನವನ್ನು ಹೇಗೆ ಕಲಿಸುತ್ತದೆ ಕಂಡುಹಿಡಿಯಲು ಟ್ಯೂನ್ ಆಗಿರಿ. ನನಗೆ ಇಷ್ಟ ಆಗಿದ್ದು ಸಿಕ್ತು ಅನ್ಸುತ್ತೆ. ಶೋನಾ, ಈ ಡ್ರೆಸ್ ಹೇಗ್ ಕಾಣಿಸುತ್ತೆ? ಪಾರ್ಟಿಗೆ ಹೇಗಿರುತ್ತೆ? ಆದ್ರೆ ನಿನ್ ಗೊತ್ತಾ, ಅಮ್ಮನ ಸೈಜ್ ಇಲ್ವೇ ಇಲ್ಲ. ಎಕ್ಸ್ಕ್ಯೂಸ್ ಮೀ. ಹಾ ಮೇಡಮ್, ನನಗೆ ಎಕ್ಸೆಲ್ ಸಿಗಬಹುದಾ? ಖಂಡಿತ ಮೇಡಮ್. ಥ್ಯಾಂಕ್ ಯು. ಡ್ರೆಸ್ ತಗೊಳ್ಳಿ ಅಕ್ಕ. ಮೊದ್ಲೆಲ್ಲ ಎಷ್ಟು ಧರಿಸಿದ್ರಿ ನೀವು? ನಿಮ್ಗೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಮೊದ್ಲಿನ ವಿಷಯನೇ ಬೇರೆ, ಇವೆಲ್ಲೇಗ ನನಗೆ ಚೆನ್ನಾಗಿ ಕಾಣಿಸಲ್ಲ. ನನ್ನ ಸೈಜ್ ನೋಡಿದ್ಯಾ? ತಗೊಳ್ಳಿ ಮೇಡಮ್, ಈ ಡ್ರೆಸ್ನ ಎಕ್ಸೆಲ್ ಸೈಜ್. ಥ್ಯಾಂಕ್ಸ್. ನೀವು ನಿಜವಾಗ್ಲೂ ಇದನ್ನು ಖರೀದಿಸ್ತೀರಾ? ಹೌದು. ಯಾಕೆ, ಚೆನ್ನಾಗಿಲ್ವಾ? ಇಲ್ಲ, ನಾನು ಹೇಳಿದ್ದು ಆ ರೀತಿ ಅಂತೂ ಕಾಣಿಸ್ಬಾರ್ದಲ್ಲ. ಕೆಲವು ತಿಂಗಳ ಹಿಂದೆ ಅಷ್ಟೇ ನಾನು ತಾಯಿಯಾಗಿದ್ದೇನೆ ಮೊದಲ ಬಾರಿಗೆ. ನನಗೆ ಖಂಡಿತ ಗೊತ್ತಿತ್ತು ಪ್ರೆಗ್ನೆನ್ಸಿ ನಂತರ ಏನೋ ಒಂದಿಷ್ಟು ಬದಲಾವಣೆ ಆಗುತ್ತೆ ಅಂತ. ಈ ಸ್ಟ್ರೆಚ್ ಮಾರ್ಕ್ಗಳು, ಈ ಎಕ್ಸೆಲ್ ಫಿಗರ್, ಆದರೆ ನನಗೆ ಚೆನ್ನಾಗಿ ಗೊತ್ತಿತ್ತು ಇವೆಲ್ಲ ನನ್ನನ್ನು ಆಂತರಿಕವಾಗಿ ಬದಲಾಯಿಸಲಾರವು, ನನ್ನ ರೀತಿಯಲ್ಲಿ ಬದುಕುವುದನ್ನು ತಡೆಯಲಾರವು, ನನ್ನ ಮನಸ್ಸೇನು ಬಯಸುತ್ತೋ ಅದನ್ನು ಧರಿಸುವುದನ್ನು ತಡೆಯಲಾರದು. ನನಗೊತ್ತು ಇದು ಪರ್ಫೆಕ್ಟ್ ಅಲ್ಲ ಅಂತ, ಆದರೆ ನಿಮ್ಮ ಅಕ್ಕಪಕ್ಕ ನೋಡಿ, ಪರ್ಫೆಕ್ಟ್ ಯಾರಿದ್ದಾರೆ ಅಂತ? Thank you.